ನಮಸ್ಕಾರ ಒನ್ ಇಂಡಿಯಾಗೆ ಸ್ವಾಗತ 15ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿ ಆಟಗಾರರ ರೀಟೇನ್ ಪಟ್ಟಿ ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೀವಿ ನಿರೀಕ್ಷೆಯಂತೆ ಕೆಲ ಆಟಗಾರರು ತಮ್ಮ ತಂಡಗಳಲ್ಲಿ ಸ್ಥಾನವನ್ನು ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದರೆ ಇನ್ನೂ ಕೆಲ ಆಟಗಾರರನ್ನ ಫ್ರಾಂಚೈಸಿಗಳು ಕೈಬಿಟ್ಟಿರೋದು ಅಚ್ಚರಿಗೂ ಕಾರಣವಾಗಿದೆ ಈ ಪೈಕಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೂಡ ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಹೌದು ವಿರಾಟ್ ಕೊಹ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು RCB ರೀಟೇನ್ ಮಾಡಿದೆ ಆದರೆ ಅನೇಕ ವರ್ಷಗಳಿಂದ ತಂಡಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಂಥ ಪ್ರಮುಖ ಸ್ಪಿನ್ನರ್ ಯಶ್ವೇಂದರ್ ಚಾಹಲ್ ಅವರನ್ನು ಕೈಬಿಟ್ಟಿದೆ ಇದು ಅಭಿಮಾನಿಗಳಿಗೆ ಆಘಾತವನ್ನು ಉಂಟು ಮಾಡಿದೆ ಈ ಬಗ್ಗೆ ಮಾತನಾಡಿರುವ ಭಾರತ ತಂಡದ ಮಾಜಿ ಲೆಗ್ ಸ್ಪಿನ್ನರ್ ಲಕ್ಷ್ಮಣ್ ಶಿವರಾಮಕೃಷ್ಣನ್ RCB ತಾರೆ ಯಶ್ವೇಂದರ್ ಚಾಹಲ್ಗೆ IPL 2022 ಮೆಗಾ ಹರಾಜ್ನಲ್ಲಿ ಫ್ರಾಂಚೈಸಿಗಳು ಹಣದ ಹೊಳೆಯನ್ನು ಹರಿಸ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಹೌದು ಮೊದಲನೇದಾಗಿ RCB ಫ್ರಾಂಚೈಸಿ ಖಂಡಿತ ಹರಾಜ್ನಲ್ಲಿ ಯಶ್ವೇಂದರ್ ಚಾಹಲ್ ಅವರನ್ನು ಮರಳಿ ಖರೀದಿಸುವ ಪ್ರಯತ್ನ ಮಾಡುತ್ತೆ ಉಳಿದ ತಂಡಗಳಿಗೂ ಕೂಡ ಚಾಹಲ್ ಮೇಲೆ ಆಸಕ್ತಿ ಇರೋ ಕಾರಣ ಹಣದ ಹೊಳೆ ಹರಿದು ಬರುತ್ತೆ ಯಾಕಂದ್ರೆ ಚಹಾಲ್ IPL ನಲ್ಲಿ ಅದ್ಭುತ ದಾಖಲೆಯನ್ನ ಹೊಂದಿದ್ದಾರೆ ಹೆಚ್ಚು ಹಣ ಹೊಂದಿರುವ ಫ್ರಾಂಚೈಸಿಗಳು ಇವರ ಖರೀದಿಗೆ ಖಂಡಿತ ಆಸಕ್ತಿ ತೋರಿಸ್ತಾರೆ ಹೀಗಾಗಿ ಹರಾಜಿಗೂ ಮುನ್ನ ಉಳಿಸಿಕೊಂಡ ಆಟಗಾರರ ಪಟ್ಟಿ ಸೇರಿದ್ದರೆ ಸಿಗುತ್ತಿದ್ದ ಹಣಕ್ಕಿಂತಲೂ ಹೆಚ್ಚಿನ ಮೊತ್ತ ಚಹಾಲ್ಗೆ ಲಭ್ಯವಾಗುವ ಸಾಧ್ಯತೆ ಇದೆ ಅಂತ ಲಕ್ಷ್ಮಣ್ ಹೇಳಿದ್ರು ಈ ನಡುವೆ ಮೆಗಾ ಆಕ್ಷನ್ ನಲ್ಲಿ ಅನುಭವಿ ಆಫ್ ಸ್ಪಿನ್ನರ್ ಆರ್ ಅಶ್ವಿನ್ ಸಲುವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಭಾರೀ ಪೈಪೋಟಿ ನಡೆಯುತ್ತಂತೆ ಚಹಾಲ್ ಖರೀದಿಗೂ ತಂಡಗಳು ಮುಗಿಬೀಳತ್ತೆ ಅಂತ ಹೇಳಿದ್ದಾರೆ RCB ವಿರಾಟ್ ಕೊಹ್ಲಿಯನ್ನ 15 ಕೋಟಿ ಗ್ಲೇನ್ ಮ್ಯಾಕ್ಸ್ವೆಲ್ಗೆ 12 ಮತ್ತು ಸಿರಾಜ್ಗೆ 7 ಕೋಟಿ ನೀಡಿ ರಿಟೈನ್ ಮಾಡಿಕೊಂಡಿದೆ ತಂಡಗಳಿಂದ ರಿಲೀಸ್ ಆಗಿರುವ ಆಟಗಾರರ ಮೆಗಾ ಹರಾಜು ಪ್ರಕ್ರಿಯೆ ಮುಂದಿನ ವರ್ಷ ಜನವರಿಯಲ್ಲಿ ನಡೆಯುತ್ತೆ ಅದಕ್ಕೂ ಮುನ್ನ 2 ಹೊಸ ತಂಡಗಳಾದ ಲಕ್ನೌ ಮತ್ತು ಅಹಮದಾಬಾದ್ಗೆ ಹರಾಜ್ಗೆ ಮುನ್ನವೇ 3 ಆಟಗಾರರ ಜೊತೆ ಒಪ್ಪಂದ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಇದೆಯಂತೆ ಇದರಲ್ಲಿ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಅವರಿಗೆ ಲಕ್ನೌ ಫ್ರಾಂಚೈಸಿ ದಾಖಲೆ ಎಂಬಂತೆ 20 ಕೋಟಿ ರೂಪಾಯಿ ಆಫರ್ ನೀಡಿದೆ ಅಂತ ಸುದ್ದಿ ಆಗಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಮುಂದಿನ ವರ್ಷದಲ್ಲಿ ಗೊತ್ತಾಗುತ್ತೆ